ನಮಸ್ಕಾರ ವೀಕ್ಷಕರೇ ನಮ್ಮ ಕೃಷಿದಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ದಿನ ಈ ವಿಡಿಯೋದಲ್ಲಿ ಅತ್ತಿಯು ಯಾವ ಮಾರ್ಕೆಟ್ನಲ್ಲಿ ಯಾವ ಎ ಪಿ ಎಮ್ ಸಿ ಮಾರ್ಕೆಟ್ನಲ್ಲಿ ಯಾವ ಒಂದು ಬೆಲೆಗೆ ಮಾರಾಟವಾಗಿದೆ ಅನ್ನೋದರ ಡೀಟೇಲ್ಸ್ನ ಕೊಡ್ತೇನೆ ವೀಕ್ಷಕರೇ ಮತ್ತಿತರ ಇತರ ಇತರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಅಪ್ಡೇಟ್ನ ನಾನು ಪ್ರತಿನಿತ್ಯ ನಾನು ಅಪ್ಲೋಡ್ ಮಾಡ್ತೇನೆ ಮೆಣಸಿನ್ಕಾಯಿ ತೊಗರೆ ಮತ್ತು ಭತ್ತದ ಒಂದು ಡೀಟೇಲ್ಸ್ನೂ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಬನ್ನಿ ವೀಕ್ಷಕರೇ ಈ ದಿನದ ಒಂದು ಪ್ರೈಸ್ನ ಡೀಟೇಲ್ಸ್ನ ನೋಡೋಣ ವೀಕ್ಷಕರೇ ಈ ಒಂದು ಪ್ರೈಸ್ ನಾನು ಹೇಳ್ತಿರೋದು ಬಂದುಬಿಟ್ಟು ಏಳನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತೆರಡನೆಯ ದಿನದ ಎ ಪಿ ಎಮ್ ಸಿ ಧರಣೆಯ ಮಾಹಿತಿ ಬಳ್ಳಾರಿ ಏಳು ಸಾವಿರದ ನಾಲ್ಕುನೂರು ಕನಿಷ್ಠ ಎಂಟು ಸಾವಿರದ ಐನೂರು ಗರಿಷ್ಠ ಚಿತ್ರದುರ್ಗ ಟಿ ಸಿ ಎಸ್ ತಳಿ ಏಳು ಸಾವಿರದ ಎರಡುನೂರು ಕನಿಷ್ಠ ಒಂಬತ್ತು ಸಾವಿರದ ನಾಲ್ಕುನೂರು ಗರಿಷ್ಠ ದಾವಣಗೆರೆ ಏಳು ಸಾವಿರದ ನಾಲ್ಕುನೂರು ಕನಿಷ್ಠ ಒಂಬತ್ತು ಸಾವಿರದ ಇಪ್ಪತ್ತೆರಡು ಗರಿಷ್ಠ ನರಗುಂದ ಎಂಟು ಸಾವಿರ ಕನಿಷ್ಠ ಎಂಟು ಸಾವಿರದ ಐನೂರು ಗರಿಷ್ಠ ಮಾನ್ವಿ ರಾಯಚೂರು ಡಿಸ್ಟ್ರಿಕ್ ಮಾನ್ವಿ ಏಳು ಸಾವಿರದ ಐನೂರು ಕನಿಷ್ಠ ಎಂಟು ಸಾವಿರದ ಐನೂರು ಗರಿಷ್ಠ ರಾಣೆಬೆನ್ನೂರು ನಾಲ್ಕು ಸಾವಿರ ಕನಿಷ್ಠ ಒಂಬತ್ತು ಸಾವಿರದ ಒಂಬೈನೂರು ಗರಿಷ್ಠ ರಾಯಚೂರು ಎಂಟು ಸಾವಿರ ಕನಿಷ್ಠ ಒಂಬತ್ತು ಸಾವಿರದ ಐನೂರು ಗರಿಷ್ಠ ಎಂಟು ಸಾವಿರ ಒಂಬತ್ತು ಸಾವಿರದ ಐನೂರು ಮತ್ತು ವಿಜಯಪುರ ಮೂರು ಸಾವಿರ ಕನಿಷ್ಠ ರೇಟ್ ಹೋಗಿದೆ ಅದೇ ರೀತಿ ಒಂಬತ್ತು ಸಾವಿರದ ಒಂಬೈನೂರು ಗರಿಷ್ಠ ಗರಿಷ್ಠ ರೇಟ್ ಆದರೂ ಮಾರಾಟವಾಗಿದೆ ಹಾವೇರಿ ಎಂಟು ಸಾವಿರದ ಮೂರುನೂರು ಗರಿಷ್ಠ ಕನಿಷ್ಠ ಒಂಬತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ಗರಿಷ್ಠ ಹುಬ್ಬಳ್ಳಿ ಏಳು ಸಾವಿರದ ಐದುನೂರು ಕನಿಷ್ಠ ಬೆಲೆ ಎಂಟು ಸಾವಿರದ ಮೂರುನೂರ ಐವತ್ತು ಗರಿಷ್ಠ ಬೆಲೆಗೆ ಮಾರಾಟವಾಗಿದೆ ಮತ್ತು ಆಂಧ್ರ ಪ್ರದೇಶದ ಆಧೋನಿ ನೋ ಆಧೋನಿ ಒಂದು ಮಾರ್ಕೆಟ್ನ ಡೀಟೇಲ್ಸ್ ನಾವು ನೋಡೋದಾದರೆ ಏಳು ಸಾವಿರದ ಐದುನೂರು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಗರಿಷ್ಠ ಬೆಲೆಗೆ ಮಾರಾಟವಾಗಿದೆ ಇದೇ ರೀತಿ ವೀಕ್ಷಕರಿಗೆ ನಾನು ದಿನನಿತ್ಯ ಈ ಒಂದು ಮಾರ್ಕೆಟ್ ಪ್ರೈಸ್ನ ಡೀಟೇಲ್ಸ್ನ ವೀಡಿಯೋ ಅನ್ನೋದರೆ ಅಪ್ಲೋಡ್ ಮಾಡ್ತೇನೆ ಅದೇ ರೀತಿ ನಿಮ್ಮ ಇನ್ನೂ ನಿಮಗೆ ಅಥವಾ ಯಾರು ಯಾವ ಡಿಸ್ಟಿಕ್ನ ಒಂದು ಮಾಹಿತಿನ ನೀಡಬೇಕು ಅಂತ ಬಯಸ್ತಿರೋ ಅವರು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ನಾನು ನಾಳೆ ಅದೇ ಡಿಸ್ಟಿಕ್ನ ಎ ಪಿ ಎಮ್ ಸಿ ಮಾರ್ಕೆಟ್ನ ಪ್ರೈಸ್ನ ತಿಳಿಸ್ಕೊಡ್ತೇನೆ ಅದೇ ರೀತಿ ನಾನು ಭತ್ತ ಮೆಣಸಿನ್ಕಾಯಿ ತೊಗರೆ ಮತ್ತಿತರ ಬೆಳೆಗಳ ಒಂದು ಮಾರ್ಕೆಟ್ ಪ್ರೈಸ್ನೂ ಕೂಡ ಅಪ್ಲೋಡ್ ಮಾರ್ಕೆಟ್ ಪ್ರೈಸ್ ಇರೋ ವೀಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ನಿಮಗೆ ಯಾವುದಾದ್ರೂ ಬೆಳೆ ಅಥವಾ ಯಾವ ಡಿಸ್ಟ್ರಿಕ್ಟ್ನ ಮಾಹಿತಿ ಬೇಕನ್ನೋದು ಕಮೆಂಟ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ರಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು